್ ಸಮಿಂಗ್ ಗುಡ್ ನ್ಯೂಸ್ ಫರ್ ಯು ಯಾರೆಲ್ಲ ಮಕ್ಕಳು ಕೆ ಸಿ ಟಿ ರಿಸಲ್ಟ್ ಅನ್ನ ಇಟ್ಕೊಂಡು ನೆಕ್ಸ್ಟ್ ಏನು ಅಂತ ಹೇಳೋ ಚಿಂತೆಲಿ ಕುತ್ಕೊಂಡಿದರಾ ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಈ ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಕಂಪ್ಲೀಟಾಗಿ ಆನ್ಲೈನಲ್ಲೇ ನಡೆದಿದೆ ನೀವೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಎಕ್ಸೆಪ್ಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆರ್ ವಿ ವಿ ಶುಡ್ ಕಾಲ್ ದಿ ಮೈ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ ಸೊ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ ಬಿಟ್ರೆ ಮಿಕ್ಕಿದೆಲ್ಲ ಮಕ್ಳದು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆಲ್ರೆಡಿ ಆಗಿದೆ ಆಯ್ತಾ ಅದ್ರ ಬಗ್ಗೆ ನೀವು ಜಾಸ್ತಿ ವರಿ ಮಾಡುವ ಅವಶ್ಯಕತೆ ಇಲ್ಲ ಮತ್ತೆ ಕರ್ನಾಟಕದಿಂದ ಯಾರೆಲ್ಲ ನೀಟ್ ಎಕ್ಸಾಮ್ಸ್ ಅಪಿಯರ್ ಆಗಿದ್ದೀರಾ ನೀವು ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜ್ ನಲ್ಲಿ ನಿಮ್ಗೊಂದು ಸೀಟ್ ಬೇಕು ಅಂತ ಹೇಳಿದ್ರೆ ಕರ್ನಾಟಕದ ವೈದ್ಯಕೀಯ ಕಾಲೇಜ್ನಲ್ಲಿ ನಿಮ್ಗೊಂದು ಸೀಟ್ ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಪುಟ್ ಅನ್ ಅಪ್ಲಿಕೇಶನ್ ಇನ್ ಕೆ ಎ ವೆಬ್ಸೈಟ್ ಕೆ ಎ ವೆಬ್ಸೈಟ್ನಲ್ಲಿ ನೀವು ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ ಕೆ ಎ ಎಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ನೀವು ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆಲ್ರೆಡಿ ಆ ಲಿಂಕನ್ನು ಮೊದಲು ಬಿಟ್ಟಿದ್ರು ಬಟ್ ನೀವು ಕೆಲವೊಂದಷ್ಟು ಮಕ್ಕಳಿಗೆ ಆ ಲಿಂಕ್ ಸಿಗಲಿಲ್ಲ ಅಲ್ಲಿ ಏನೋ ಒಂದು ಟೆಕ್ನಿಕಲ್ ಎರರ್ ಇದೆ ಅಂತೆಲ್ಲ ಹೇಳ್ಕೊಂಡಿದ್ರು ನೀವು ಯಾವುದೆಲ್ಲ ಮಕ್ಕಳಿಗೆ ಯಾರೆಲ್ಲ ನೀಟ್ ಮಕ್ಕಳಿಗೆ ಕೆ ಎ ಥ್ರೂ ಅಪ್ಲಿಕೇಶನ್ ಹಾಕೋಕ್ಕಾಗಿಲ್ಲ ಟು ಗೆಟ್ ಅ ಮೆಡಿಕಲ್ ಸೀಟ್ ಇನ್ ಕರ್ನಾಟಕ ವರಿ ಮಾಡಬೇಡಿ ನೀಟ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅದಾಗಿದ ನಂತರ ಕೆ ಎ ಅವರು ಹೊಸ ಲಿಂಕ್ನ ಕೊಡ್ತಾರೆ ಆ ಲಿಂಕ್ ನಲ್ಲಿ ಯಾವುದೆಲ್ಲ ಮಕ್ಕಳಿಗೆ ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜ್ ಸೀಟ್ನಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ ಬೇಕು ನೀವೇನ್ ಮಾಡಬೇಕಂದ್ರೆ ಅಪ್ಲಿಕೇಶನ್ಸ್ನ ನೀಟ್ ರಿಸಲ್ಟ್ ಬಂದ ನಂತರ ಥ್ರೂ ಕೆ ಕೂಡ ಅಪ್ಲೈ ಮಾಡಬೇಕಾಗುತ್ತೆ ನೀಟ್ ಎಕ್ಸಾಮ್ಸ್ ಬರ್ದಿದಿರಾ ನೀವು ಸೀಟನ್ನು ಕರ್ನಾಟಕ ಮೆಡಿಕಲ್ ಕಾಲೇಜ್ನಲ್ಲಿ ಏನೋ ಸಿಗಬೇಕು ಅಂತ ಇದ್ದರೆ ನೀವು ಆಲ್ರೆಡಿ ನೋಟಿಫಿಕೇಷನ್ಸ್ ಗಮನ ಹರಿಸಲಿಲ್ಲ ಅಂದರೆ ಪ್ಲೀಸ್ ರೀಡ್ ದಿಸ್ ನೋಟಿಫಿಕೇಷನ್ ಸೊ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಯುನಾನಿ ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶಾತಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಮತ್ತೊಂದು ಅವಕಾಶ ಸೊ ಎಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಹಾಗೂ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಯುನಾನಿ ಹೋಮಿಯೋಪತಿ ಕೋರ್ಸ್ಗಳಿಗೂ ಸೇರಿದಂತೆ ಎಲ್ಲ ವೃತ್ತಿಪರ ಕೋರ್ಸ್ಗಳ ಸೀಟು ಹಂಚಿಕೆಗೆ ಆನ್ಲೈನ್ ಅರ್ಜಿ ಒಂದು ಕಾಮನ್ ಆಗಿದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಕೆ ಎನಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿರುತ್ತೆ ಎಂದು ಟ್ವೆಂಟಿ ಟ್ವೆಂಟಿ ಫೋರ್ ಯು ಜಿ ಟಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲೇ ಆಲ್ರೆಡಿ ಇದನ್ನು ಮೆನ್ಷನ್ ಮಾಡಿದ್ರು ಆಯ್ತಾ ಆದಾಗ್ಯೂ ಕೂಡ ಕೆಲವೊಂದಷ್ಟು ಅಭ್ಯರ್ಥಿಗಳು ಹಾಗೂ ಪೋಷಕರು ಕರ್ನಾಟಕದಲ್ಲಿನ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಆಯುರ್ವೇದ ಯುನಾನಿ ಹಾಗೂ ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಮತ್ತೊಂದು ಸಲ ಅವಕಾಶವನ್ನ ಬೇಕು ಅಂತ ಹೇಳ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಈ ಒಂದು ಪಾಯಿಂಟ್ ಅನ್ನು ಇಟ್ಕೊಂಡು ಯು ಜಿ ನೀಟ್ ಟ್ವೆಂಟಿ ಟ್ವೆಂಟಿ ಫೋರ್ ಫಲಿತಾಂಶ ಪ್ರಕಟಣೆಯ ನಂತರ ನಿಮ್ಮ ನೀಟ್ ಎಕ್ಸಾಮ್ಸ್ ಇದು ರಿಸಲ್ಟ್ ಬಂದ ನಂತರ ಆಯಿತಾ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಹಾಗೂ ಹೋಮಿಯೋಪತಿ ಕೋರ್ಸ್ಗಳ ಎಂಟ್ರಿಗೆ ಪ್ರವೇಶ ಕೋರ್ಸ್ಗಳ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಲು ಮೂರು ದಿನಗಳ ಕಾಲಾವಕಾಶ ನೀಡಲಾಗುವುದು ವೆರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿನ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಯುನಾನಿ ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕಗಳ ವಿವರಗಳಿಗಾಗಿ ಅಭ್ಯರ್ಥಿಗಳು ಆಗಿದ್ದಾಗೆ ಪ್ರಾಧಿಕಾರದ ವೆಬ್ಸೈಟ್ಗೆ ಭೇಟಿ ನೀಡ ನೀಡುತ್ತಿರಲು ಸೂಚಿಸುತ್ತದೆ ಈಗ ಯಾರೆಲ್ಲ ನೀಟ್ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದು ಮೆಡಿಕಲ್ ಕಾಲೇಜ್ ಸೀಟ್ ಕರ್ನಾಟಕದಲ್ಲಿ ಬೇಕು ಅಂತ ಅಂದ್ಕೊಂಡಿದ್ದೀರ ನೀವು ನೀಟ್ ರಿಸಲ್ಟ್ ಬಂದ ನಂತರ ತ್ರೀ ಡೇಸ್ ವೆಯ್ಟ್ ಮಾಡಿ ತ್ರೀ ಡೇಸ್ನಲ್ಲಿ ಆ ನೀಟ್ ರಿಸಲ್ಟ್ ಬಂದ ತಕ್ಷಣ ಇಮಿಡಿಯೇಟಾಗಿ ಕೆ ಎ ವೆಬ್ಸೈಟ್ನ ಆವಾಗವಾಗ ಅವಾಗ ನೋ ಜಸ್ಟ್ ವಿಸಿಟ್ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದರಲ್ಲಿ ಕೂಡ ನೀವು ಚೆಕ್ ಮಾಡಿದ್ರು ಕೆ ಎಗೆದು ಕರ್ಕೊಂಡು ಹೋಗುತ್ತೆ ಮೇನ್ ವೆಬ್ ವೆಬ್ಸೈಟಿಗೆ ಸೊ ತ್ರೀ ಡೇಸ್ ಟೈಮ್ ಇರುತ್ತೆ ಡೇಟ್ಸ್ ಅವರು ವೆಬ್ಸೈಟ್ನಲ್ಲಿ ಯಾವಾಗ ಅನೌನ್ಸ್ ಮಾಡ್ತಾರೆ ಡೋಂಟ್ ವರಿ ನೋಟಿಫಿಕೇಶನ್ಸ್ ಬಂದಾಗ ವಿ ವಿಲ್ ಆಲ್ಸೋ ಲೆಟ್ ಯು ನೋ ಅಬೌಟ್ ಇಟ್ ಕರ್ನಾಟಕದ ರಾಜ್ ಕರ್ನಾಟಕ ರಾಜ್ಯದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಆಯುರ್ವೇದ ಯುನಾನಿ ಹೋಮಿಯೋಪತಿ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹರಾಗಲು ವೆರಿ ಇಂಪಾರ್ಟೆಂಟ್ ಕೆ ಎ ನಲ್ಲಿ ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ಸೊ ಯಾರೆಲ್ಲ ನೀಡ್ ಸ್ಟೂಡೆಂಟ್ಸ್ ಕರ್ನಾಟಕದಲ್ಲಿ ಸೀಟ್ ಬೇಕು ಪ್ಲೀಸ್ ಬಿ ಅವೇರ್ ಆಫ್ ದಿಸ್ ಅರ್ಥ ಮಾಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಆಗಿದೆ ನಿಮಗೆ ನಿಮಗಿನ್ನೂ ಅಪ್ಲಿಕೇಶನ್ಸ್ ಆಲ್ರೆಡಿ ಹಾಕಿದ್ರೆ ಅಂದರೆ ವೆಲ್ ಆ್ಯಂಡ್ ಗುಡ್ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿದರೆ ವಿಲ್ ಲೆಟ್ ಯು ನೋ ಪ್ಲೀಸ್ ಯು ನೋ ರಿ ವಿಸಿಟ್ ದಿಸ್ ಪರ್ಟಿಕ್ಯುಲರ್ ವೆಬ್ಸೈಟ್ ಕೆ ಎ ವೆಬ್ಸೈಟ್ ನಾವಾಗ ಅವಾಗ ರಿವಿಸಿಟ್ ಮಾಡಿ ನಿಮಗೂ ಕೂಡ ವ್ಯಾಲಿಡ್ ಆಗಿರೋ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ನೆಕ್ಸ್ಟ್ ಅಪ್ಡೇಟ್ ಸ್ಟೇ ಟ್ಯೂನ್ಡ್ ಇನ್ ಆರ್ ಚಾನಲ್